ಎಲ್ಲರಿಗೂ ನಮಸ್ಕಾರ, ಮಂಜುಶ್ರೀ ಕೈರೆಚ್ಚಿಗೆ ಸ್ವಾಗತ. ಇವತ್ತು ನಾನು ಓಣಂ ಸ್ಪೆಷಲ್ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಎಲೆ ಅಡ ಅಂತ ಕರೀತಾರೆ. ನೇಂದ್ರ ಬಾಳೆಹಣ್ಣನ್ನು ಉಪಯೋಗ ಮಾಡಿಕೊಂಡು ಮಾಡುವಂತಹ ಸಿಹಿ ಇದು, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಬಿಸಿ ನೀರನ್ನು ಹಾಕಿ ಹಿಟ್ಟನ್ನು ಹೊಂದಿಸಬೇಕು. ಹಾಗೆ ಅದನ್ನು ನಾದಿ ಸಾಫ್ಟ್ ಆಗಿರುವಂಥ ಹಿಟ್ಟನ್ನು ಇಲ್ಲಿ ನಾವು ತಯಾರು ಮಾಡ್ಕೋಬೇಕು. ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ಆ ಹಿಟ್ಟಿನ ಹದಕ್ಕೆ ಇದು ಇರಬೇಕು. ಕಲಸಿ ಸ್ವಲ್ಪ ಹೊತ್ತು ಹಾಗೆ ನೆನೆಯೋದಕ್ಕೆ ಬಿಡಬೇಕು. ಇಲ್ಲಿ ನಾವು ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಬೆಲ್ಲ ಸ್ವಲ್ಪವೇ ಸ್ವಲ್ಪ ನೀರನ್ನು ಹಾಕಿ ಕುದಿಯೋದಕ್ಕೆ ಬಿಡಬೇಕು. ಬೆಲ್ಲ ಕುದಿಯೋದಕ್ಕೆ ಶುರುವಾದ ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ನೇಂದ್ರ ಬಾಳೆಹಣ್ಣನ್ನು ಹಾಕಬೇಕು. ನೇಂದ್ರ ಬಾಳೆಹಣ್ಣು, ಹಸಿ ತೆಂಗಿನ ತುರಿ ಹಾಗೂ ಏಲಕ್ಕಿ ಪುಡಿಯನ್ನು ಹಾಕಿ ನೀರಿನಂಶ ಹೋಗುವವರೆಗೂ ಚೆನ್ನಾಗಿ ಬಾಡಿಸ್ಬೇಕು. ಇಲ್ಲಿ ನಾನು ಬಾಡಿಸಿದ ಬಾಳೆ ಎಲೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ನಾವು ತಯಾರಿಸಿದ ಅಕ್ಕಿ ಹಿಟ್ಟನ್ನು ತೆಗೆದುಕೊಂಡು ಸಮವಾಗಿ ಹಚ್ಚಬೇಕು. ಮಧ್ಯದಲ್ಲಿ ನಾವು ತಯಾರಿಸಿದ ಬೆಲ್ಲ ಮತ್ತು ಬಾಳೆಹಣ್ಣಿನ ಮಿಶ್ರಣವನ್ನು ಹಾಕಿ ಮಡಚಿ ಹಬೆಯಲ್ಲಿ 30-40 ನಿಮಿಷಗಳ ಕಾಲ ಇದನ್ನು ಬೇಯಿಸಬೇಕು. ಕೇರಳದಲ್ಲಿ ವಿಶು ಹಬ್ಬ ಅಂತ ಮಾಡ್ತಾರೆ. ಅಂದರೆ ನಮ್ಮಲ್ಲಿ ಹೊಸ ವರ್ಷ ಹೇಗೆ ಇರುತ್ತೋ, ಯುಗಾದಿ ಹೇಗೆ ಇರುತ್ತೋ ಹಾಗೆ ವಿಶು ಅಂತ. ಅದೇ ರೀತಿ ಓಣಂ ಸಾಧ್ಯಕ್ಕೆ ಕೂಡ ಈ ಕಡುಬನ್ನು ಮಾಡ್ತಾರೆ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡುವಾಗ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವ ಎಲ್ಲ ರೆಸಿಪಿಗಳ ನೋಟಿಫಿಕೇಷನ್ ನಿಮಗೆ ಆಗಿಂದಾಗಲೇ ಸಿಗುತ್ತೆ. ಬಿಸಿ ಬಿಸಿ ಎಲೆಯಡ ತಿನ್ನೋದಕ್ಕೆ ರೆಡಿ. ಇದನ್ನು ತುಪ್ಪದ ಜೊತೆಗೆ ಸರ್ವ್ ಮಾಡಬೇಕು. ಅವಿಲು ಇದು ಕೇರಳದ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು. ತುಂಬ ತರಕಾರಿಗಳನ್ನು, ಮಿಶ್ರ ತರಕಾರಿಗಳನ್ನು ಉಪಯೋಗ ಮಾಡಿ ತುಂಬ ಸುಲಭವಾಗಿ ಮಾಡುವಂತಹ ಒಂದು ಅಡುಗೆ ಇದು. ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅಂತ ಬನ್ನಿ ನೋಡೋಣ. ಇದಕ್ಕೆ ಹಸಿ ತೆಂಗಿನ ತುರಿ, ಹಸಿಮೆಣಸಿನಕಾಯಿ ಅಥವಾ ಸೂಜಿ ಮೆಣಸು, ಜೀರಿಗೆ, ಅರಿಶಿನ ಇವಿಷ್ಟನ್ನು ಸೇರಿಸಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿರಬೇಕು. ಇಲ್ಲಿ ನಾನು ಮಿಶ್ರ ತರಕಾರಿಗಳನ್ನು ಉಪಯೋಗ ಮಾಡಿದ್ದೀನಿ.
ಸೀಗುಂಬಳಕಾಯಿ, ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಬೀನ್ಸ್, ಬಾಳೆಕಾಯಿ, ತೊಂಡೆಕಾಯಿ, ಗೆಣಸು, ಕ್ಯಾರೆಟ್ ಇವಿಷ್ಟನ್ನು ನಾನು ತಗೊಂಡಿದ್ದೀನಿ. ಇದರಲ್ಲಿ ಬದನೆಕಾಯಿಯನ್ನು ಬಿಟ್ಟು ಬೇರೆಲ್ಲವನ್ನು ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಉಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಚೆನ್ನಾಗಿ ತರಕಾರಿಗಳು ಬೇಯುವವರೆಗೂ ಬೇಯಿಸ್ತಾ ಇದ್ದೀನಿ. ಈಗ ಎಲ್ಲ ತರಕಾರಿಗಳು ಬೆಂದ ಮೇಲೆ ಬದನೆಕಾಯಿಯನ್ನು ಹಾಕಿ ಮತ್ತೊಮ್ಮೆ ಬೇಯಿಸ್ಕೋಬೇಕು. ಎಲ್ಲ ತರಕಾರಿಗಳ ಜೊತೆಗೆ ಬದನೆಕಾಯಿಯನ್ನು ಹಾಕಿದರೆ ಅದು ತುಂಬ ಬೆಂದು ಹೋಗುತ್ತೆ, ಚೆನ್ನಾಗಿರೋದಿಲ್ಲ. ಈಗ ನಾವು ರುಬ್ಬಿದಂತಹ ಮಿಶ್ರಣವನ್ನು ಹಾಕಿ, ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಮತ್ತೆ ಪುನಃ ನೀರನ್ನು ಸೇರಿಸೋ ಅಗತ್ಯ ಇಲ್ಲ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಕುದಿಸಬೇಕು. ಈಗ ಅದಕ್ಕೆ ಮೊಸರನ್ನು ಸೇರಿಸಿ ಮತ್ತೊಮ್ಮೆ ಕುದಿಸಬೇಕು. ಕೆಲವರು ಇದಕ್ಕೆ ಈರುಳ್ಳಿಯನ್ನು ಕೂಡ ಹಾಕ್ತಾರೆ, ನಾನಿಲ್ಲಿ ಈರುಳ್ಳಿಯನ್ನು ಹಾಕಿಲ್ಲ, ಬೇಕಿದ್ರೆ ನೀವು ಹಾಕ್ಕೋಬೋದು. ಹೀಗೆ ಚೆನ್ನಾಗಿ ಕುದಿ ಬರಬೇಕು. ಕೊನೆಯಲ್ಲಿ ಸಾಸಿವೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದ ಅವಿಯಲ್ ರೆಡಿಯಾಗುತ್ತೆ. ಇದನ್ನು ಸಾಮಾನ್ಯವಾಗಿ ಅನ್ನದ ಜೊತೆಗೆ ಸರ್ವ್ ಮಾಡ್ತಾರೆ. ನೇಂದ್ರ ಬಾಳೆಹಣ್ಣಿನ ಪಾಯಸವನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಪ್ರಥಮ ಅಂತಲೂ ಕರೀತಾರೆ. ಇದಕ್ಕೆ ಒಂದು ಎರಡು ದೊಡ್ಡ ಹಣ್ಣಾದ ನೇಂದ್ರ ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೇಂದ್ರ ಬಾಳೆಹಣ್ಣು ಸಿಪ್ಪೆ ಕಪ್ಪಾದರೆ ಅದು ಒಳ್ಳೆ ಹಣ್ಣಾಗಿದೆ ಅಂತ ಅರ್ಥ. ಅದನ್ನು ದೊಡ್ಡ ದೊಡ್ಡ ಚೂರುಗಳಾಗಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು 3-4 ವಿಸಿಲ್ ಕೂಗಿಸ್ಕೋಬೇಕು. ನೇಂದ್ರ ಬಾಳೆಹಣ್ಣು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕೆ 3-4 ವಿಸಿಲ್ ಬೇಕಾಗುತ್ತೆ. ಮತ್ತು ತಣದ ಮೇಲೆ ಅದನ್ನು ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಕಡಾಯಿಯಲ್ಲಿ ತುಪ್ಪವನ್ನು ಹಾಕಿ ತುಪ್ಪದಲ್ಲಿ ಸ್ವಲ್ಪ ಹಸಿ ತೆಂಗಿನ ಚೂರುಗಳನ್ನು ಹಾಕಿಬಿಟ್ಟು ಹೊಂಬಣ್ಣ ಬರೋವರೆಗೂ ಕರ್ಕೋಬೇಕು. ಈ ಪಾಯಸಕ್ಕೆ ಡ್ರೈ ಫ್ರೂಟ್ಸನ್ನು ಸಾಮಾನ್ಯವಾಗಿ ಉಪಯೋಗ ಮಾಡಲ್ಲ. ಈ ತೆಂಗಿನ ಚೂರುಗಳೇ ಅದಕ್ಕೆ ಒಂದು ಅದ್ಭುತವಾದ ಟೇಸ್ಟನ್ನು ಕೊಡುತ್ತೆ. ಆದರೆ ನಾನಿಲ್ಲಿ ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ, ಅದು ಮಧ್ಯ ಬಾಯಿಗೆ ಸಿಕ್ಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಗೋಡಂಬಿಯನ್ನು ಸೇರಿಸ್ಕೊಂಡು ಅದರನ್ನು ಕೂಡ ಹೊಂಬಣ್ಣ ಬರೋವರೆಗೂ ಕರ್ಕೊಂಡಿದ್ದೀನಿ. ಇದನ್ನು ಒಂದು ಸಪ್ರೇಟಾಗಿ ಒಂದು ಬೌಲ್ನಲ್ಲಿ ತೆಗೆದು ಇಟ್ಕೊಳ್ಳಿ. ನಂತರ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕಿ, ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಆ ನೇಂದ್ರ ಬಾಳೆಹಣ್ಣಿನ ಪೇಸ್ಟನ್ನು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಹುರಿಬೇಕು. ಇದು ಕೇರಳದ ಒಂದು ಸಾಂಪ್ರದಾಯಿಕ ಸಿಹಿಯಲ್ಲಿ ಒಂದು, ಹಾಗೆಯೇ ದಕ್ಷಿಣ ಕನ್ನಡ ಹವ್ಯಕರು, ಮಂಗಳೂರಿನ ಕಡೆಯವರು ಎಲ್ಲ ಇದನ್ನು ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ. ಹೀಗೆ ಹುರ್ಕೊಂಡ ಮೇಲೆ ಅದಕ್ಕೆ ಬೆಲ್ಲವನ್ನು ಹಾಕಬೇಕು. ಇದಕ್ಕೆ ಬೆಲ್ಲವನ್ನೇ ಹಾಕಬೇಕು, ಸಕ್ಕರೆ ಹಾಕಿದರೆ ಅಷ್ಟು ಚೆನ್ನಾಗಿ ಇರಲ್ಲ, ಆ ಟೇಸ್ಟ್ ಕೊಡಲ್ಲ. ಸಾಂಪ್ರದಾಯಿಕ ಟೇಸ್ಟ್ ಬೇಕು ಅಂತಂದರೆ ನಾವು ಬೆಲ್ಲವನ್ನೇ ಹಾಕಬೇಕು. ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು, ತಿರುವಬೇಕು. ಅದು ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ಆಗ ಅದಕ್ಕೆ ತೆಂಗಿನ ಹಾಲನ್ನು ಹಾಕಬೇಕು. ಇದಕ್ಕೆ ತೆಂಗಿನ ಹಾಲನ್ನೇ ಉಪಯೋಗ ಮಾಡಬೇಕು, ಬೇರೆ ನಾವು ಉಪಯೋಗ ಮಾಡೋ ಹಸುವಿನ ಹಾಲನ್ನು ಹಾಕೋದಿಲ್ಲ, ತೆಂಗಿನ ಹಾಲಲ್ಲೇ ಇದನ್ನು ಮಾಡ್ತಾರೆ. ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ರುಚಿಯೂ ಇರುತ್ತೆ. ಇದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಬೇಕು. ನಾವು ಯಾವುದೇ ಪಾಯಸ ಮಾಡಿದ್ರೂ ಅದಕ್ಕೆ ಚಿಟಿಕೆ ಉಪ್ಪು ಹಾಕಿದ್ರೆ ಆ ಸಿಹಿಯ ರುಚಿ ಬೇರೆ ಇರುತ್ತೆ, ಸಪ್ಪೆ ಸಪ್ಪೆ ಅನ್ಸಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ಏಲಕ್ಕಿ ಪುಡಿ, ಏಲಕ್ಕಿ ಪುಡಿಯನ್ನು ಹಾಕಬೇಕು. ಏಲಕ್ಕಿ ಪುಡಿ ಇಲ್ಲದೆ ಪಾಯಸ ಆಗೋದಿಲ್ಲ. ನಂತರ ಇದನ್ನು ಒಂದು ಕುದಿ ಕುದಿಸ್ಕೋಬೇಕು. ಒಂದು ಕುದಿ ಸಾಕಾಗುತ್ತೆ, ಯಾಕೆಂದರೆ ನಾವು ಕಾಯಿ ಹಾಲನ್ನು ಹಾಕಿರೋದ್ರಿಂದ ಜಾಸ್ತಿ ಕುದಿಸಿದರೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ, ಅದು ಚೆನ್ನಾಗಿರಲ್ಲ. ಒಂದು ಕುದಿ ಕುದಿಸ್ಕೊಂಡ ಮೇಲೆ ಅದಕ್ಕೆ ಮೇಲಿನಿಂದ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಆ ತೆಂಗಿನ ಚೂರುಗಳನ್ನು ಹಾಕಬೇಕು. ಈಗ ಆಲ್ಮೋಸ್ಟ್ ಪಾಯಸ ರೆಡಿ ಆಯಿತು.
ಇದರನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಬೇಕು. ಇದರನ್ನು ಓಣಂ ಸಾಧ್ಯದಲ್ಲಿ ಅಥವಾ ವಿಶುವಿಗೆ ಕೇರಳದಲ್ಲಿ ಮಾಡ್ತಾರೆ. ಇದಕ್ಕೆ ನೇಂದ್ರ ಬಾಳೆಹಣ್ಣನ್ನೇ ಉಪಯೋಗ ಮಾಡಬೇಕು. ಏಲಕ್ಕಿ ಬಾಳೆಹಣ್ಣು ಆಗುತ್ತೆ, ನೇಂದ್ರ ಇಲ್ಲದೆ ಇದ್ದವರು ಏಲಕ್ಕಿ ಬಾಳೆಹಣ್ಣನ್ನು ಉಪಯೋಗ ಮಾಡ್ಕೋಬೋದು. ಆದರೆ ಪಚ್ಚ ಬಾಳೆ ಎಲ್ಲ ಹುಳಿ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಈಗ ಪಾಯಸ ರೆಡಿ ಆಯಿತು. ಕೇರಳದ ಓಣಂ ಸಾಧ್ಯ ಅಡುಗೆ ಬೀಟ್ರೂಟ್ ಪಚ್ಚಡಿಯನ್ನು ತೋರಿಸ್ತಾ ಇದ್ದೀನಿ. ಇದರನ್ನು ಸಾಮಾನ್ಯವಾಗಿ ಓಣಂ ಸಮಯದಲ್ಲಿ ಕೇರಳೀಯರು ಮಾಡೇ ಮಾಡ್ತಾರೆ. ತುಂಬ ಸಿಂಪಲ್ ಆಗಿರುವಂಥ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ಒಂದು ಮಸಾಲೆಯನ್ನು ರುಬ್ಬಿಟ್ಕೋಬೇಕು, ಅದಕ್ಕೆ ಹಸಿ ತೆಂಗಿನ ತುರಿ. ಕೇರಳದಲ್ಲಿ ಸಾಮಾನ್ಯವಾಗಿ ತೆಂಗಿನ ತುರಿಯನ್ನು ತುಂಬ ಉಪಯೋಗ ಮಾಡ್ತಾರೆ. ಕರಿಬೇವು, ಹಸಿಮೆಣಸು, ನಾನಿಲ್ಲಿ ಸೂಜಿ ಮೆಣಸನ್ನು ಉಪಯೋಗ ಮಾಡಿದ್ದೀನಿ. ಶುಂಠಿ, ಸಾಸಿವೆ, ಜೀರಿಗೆ ಇವಿಷ್ಟನ್ನು ಹಾಕಿ ನುಣ್ಣಗೆ ರುಬ್ಬಿ ಇಟ್ಕೊಂಡಿರಬೇಕು. ಇಲ್ಲಿ ಒಂದು ಪಾತ್ರೆಯಲ್ಲಿ ತುರಿದಂತಹ ಬೀಟ್ರೂಟ್, ಬೀಟ್ರೂಟು ಎಷ್ಟು ಚಂದ ಕಲರ್ ಇರುತ್ತೋ ಅಷ್ಟು ಚಂದ ಈ ಪಚಡಿ ಬರುತ್ತೆ. ಅದಕ್ಕೆ ತುಂಬ ಕಲರ್ ಇರುವಂತಹ ಬೀಟ್ರೂಟನ್ನು ತಗೊಳ್ಳಿ. ಉಪ್ಪು ಮತ್ತು ನೀರನ್ನು ಸೇರಿಸಿ ಮುಚ್ಚಿ ಬೀಟ್ರೂಟ್ ಬೇಯೋವರೆಗೂ ಬೇಯಿಸ್ಕೋಬೇಕು. ಈಗ ಅದಕ್ಕೆ ನಾವು ಮಾಡಿದಂತಹ ಮಿಶ್ರಣವನ್ನು, ರುಬ್ಬಿದ ಮಸಾಲೆಯನ್ನು ಸೇರಿಸಿ ನೀರು ಹಾಕದೆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು. ಚೆನ್ನಾಗಿ ಹುರಿದು ಹಸಿ ವಾಸನೆ ಹೋದ ನಂತರ ಒಲೆಯನ್ನು ಆರಿಸಿ ಅದಕ್ಕೆ ಮೊಸರನ್ನು ಹಾಕಬೇಕು. ತಾಜಾ ಮೊಸರಿದ್ದರೆ ಅದನ್ನು ಉಪಯೋಗ ಮಾಡಿ, ತುಂಬ ಒಳ್ಳೆಯ ರುಚಿಯನ್ನು ಕೊಡುತ್ತೆ. ಮೊಸರನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಶ್ರ ಮಾಡಬೇಕು. ಕೊನೆಯಲ್ಲಿ ಉದ್ದಿನಬೇಳೆ, ಸಾಸಿವೆ, ಇಂಗು, ಕರಿಬೇವು ಮತ್ತು ಒಣಮೆಣಸಿನ ಒಗ್ಗರಣೆಯನ್ನು ಕೊಟ್ಟರೆ ರುಚಿಕರವಾದಂತಹ, ಆರೋಗ್ಯಕ್ಕೂ ಒಳ್ಳೆಯದಾದಂತಹ ಕೇರಳದ ಓಣಂ ಸಾಧ್ಯ ಅಡುಗೆ ಬೀಟ್ರೂಟ್ ಪಚಡಿ ರೆಡಿಯಾಗುತ್ತೆ. ಇದರನ್ನು ಅನ್ನದ ಜೊತೆಗೆ ತಿನ್ನೋದಕ್ಕೆ ಕೊಡಬೇಕು. ಸುಲಭವಾಗಿ ಮಾಡ್ಕೋಬಹುದು.